ಮುನ್ನಡೆಗೆ ತೆಗೆದುಕೊಂಡು ಬಂದಂತ ಪಕ್ಷದ ಸುಳ್ಳು ಮಾತುಗಳಿಗೆ ಜನ ಸ್ವಲ್ಪ ಮಟ್ಟಿಗೆ ಬೆರಗಾಗುವ 2014 ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಕಟ್ಟಿದ್ದು. ಬಿಜೆಪಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಜನ ತೋರಿಸಿದ್ದಾರೆ, ಮತ್ತೆ ಈಗಲೂ ತೋರಿಸ್ತಾರೆ. 60 ವರ್ಷಗಳ ಆಡಳಿತಾವಧಿ ಮತ್ತು ಇನ್ನು ಕೆಲವು ಪಕ್ಷಗಳು ಅಧಿಕಾರವನ್ನು ನಡೆಸಿದ್ದಾರೆ. 1978, 1979 ನಂತರದಲ್ಲಿ 1996 ಹೀಗೆ ಬೇರೆ ಬೇರೆ ಪಕ್ಷಗಳು ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವರು ಗೌರವಯುತವಾಗಿ 1999 ಅಷ್ಟೇ ಬಿಜೆಪಿ ಪಕ್ಷದ ಪ್ರಧಾನಮಂತ್ರಿ ವಾಜಪೇಯಿ ಅವರಾಗಿದ್ದಾರೆ. ಇವರೆಲ್ಲರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಕೆಲಸ ಮಾಡಿತ್ತು ಆ ಕೆಲಸಕ್ಕೆ ಪೂರಕವಾಗಿ ರಾಜಕಾರಣವನ್ನು ಬದಿಗಿಟ್ಟು ದೇಶದ ರಕ್ಷಣೆಗೆ ಮತ್ತು ಅಭಿವೃದ್ಧಿಗೆ ಕೆಲಸ ಮಾಡಿದಂತ ಎಲ್ಲ ನಿದರ್ಶನಗಳು ನಮ್ಮ ಮುಂದೆ ಇದ್ದಾವೆ. ಆದರೆ 2014 ರಿಂದ 2019 ರಿಂದ 2024 ತನಕ ನರೇಂದ್ರ ಮೋದಿಯವರು ದೇಶದ ಜನರನ್ನ ಧರ್ಮಾಧೀನರನ್ನಾಗಿ ಮಾಡಿದ್ದಾರೆ. ದೇವರು ಧರ್ಮ ಮತ್ತು ದ್ವೇಷ ಭಾಷಣದ ಮೂಲಕ ಧರ್ಮಾಧೀನರನ್ನ ಮಾಡಿ ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಮತ್ತು ಆಡಳಿತವನ್ನು ಮಾಡಿದ್ದಾರೆ. ದೇಶದ ಪ್ರಗತಿಗೆ ಚ್ಯುತಿ ಬಂದಿದೆ. ಹೆಚ್ಚು ವಿಚಾರಗಳನ್ನು ಹೇಳೋದು ಬೇಡ. ಕೇವಲ 104 ದಿನದಿಂದ ಪ್ರಧಾನಮಂತ್ರಿ ಮೊದಲನೇ ಹಂತದ ಮತದಾನ ಮೊನ್ನೆ 19 ತಾರೀಕು ಮೊದಲನೇ ಹಂತದ ಮತದಾನ 112 ಕ್ಷೇತ್ರಗಳಿಗೆ ಆಯಿತು. ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ದಯಾನಂದ ಅವರೇ, ಬಹಳಷ್ಟು ದಿನಗಳಿಂದ ತಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನನಗೆ ಉತ್ಸುಕತೆ ಇತ್ತು. ಆದರೆ ಸಮಯ ಬಹಳ ಕಡಿಮೆ ಆಗಿದ್ದರಿಂದ, ನನ್ನ ಹೆಸರು ತೀರಾ ಕಡೆಗೆ ಘೋಷಣೆ ಆಗಿದ್ದರಿಂದ ನನಗೆ ಮೊದಲು ಎಲ್ಲಾ ಕ್ಷೇತ್ರಗಳಲ್ಲೂ ತಿರುಗಿ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು, ಜನಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನಾನು ಇಷ್ಟು ದಿನ ಅದೇ ಕೆಲಸ ಮಾಡಿದ್ದೀನಿ. ಇವತ್ತು ನಿಮ್ಮ ಜೊತೆ ಮಾತಾಡಬೇಕು, ಸಮಾಧಾನ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಕಳೆದ 10 ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ನಡೆದ ವಿದ್ಯಮಾನಗಳು ಯಾವ ರೀತಿ ಕಾಂಗ್ರೆಸ್ನ ಮೇಲೆ ಗೂಬೆ ಕೂಡಿಸಿ ಹಲವಾರು ಈ ಕೇಂದ್ರದಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳನ್ನ ಬಳಸಿಕೊಂಡು ಅಣ್ಣಾ ಹಜಾರೆ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಏನು ಹೇಳ್ಕೊಳ್ತಿದ್ದಾರೆ ಅಂತ ಅವ್ರನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೆಳೆದು ಸುಳ್ಳು ಪ್ರಚಾರ ಮಾಡಿ ಇವರೆಲ್ಲ ದುಡ್ಡು ಹೊಡೆದು ಕಪ್ಪು ಹಣ 100,000,000 ಕೋಟಿ ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾರೆ, ಅದನ್ನೆಲ್ಲ ತಂದು ನಿಮಗೆ ಉದ್ಯೋಗ ಕೊಡ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ಕೊಡ್ತೀನಿ, ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ, ಭಯೋತ್ಪಾದನೆ ಕಡಿಮೆ ಮಾಡ್ತೀವಿ, ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀವಿ, 2024 ಒಳಗಾಗಿ ಪ್ರತಿಯೊಬ್ಬರಿಗೂ ಒಂದು ಸೂರು, ಪ್ರತಿ ಕುಟುಂಬಕ್ಕೂ ಒಂದು ಮನೆ ಕಟ್ಟಿಕೊಡ್ತೀನಿ, ಹೀಗೆ 10 ಹಲವಾರು ಸುಳ್ಳುಗಳನ್ನ ಹೇಳಿ ಅಧಿಕಾರಕ್ಕೆ ಬಂದಂತಹ ಈ ಬಿಜೆಪಿ ಸರ್ಕಾರ ತಾವು ಹೇಳಿದ್ದೊಂದು ಮಾಡ್ತಾ ಇರೋದು. ಇವರೇನು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅದನ್ನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅದನ್ನ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಪಟ್ಟೆ ಏರಿಸಿದೆ, ನಿಮ್ಗೆಲ್ಲ ಕಡಿಮೆ ಮಾಡ್ತೀವಿ ಅಂತ ಇನ್ನೂ ಸುಳ್ಳುಗಳನ್ನು ಹೇಳಿ ಮಾತಿನಂತೆ ನಡೆದುಕೊಳ್ಳದೆ ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ಗಳು ಹೆಚ್ಚು ಮಾಡಿ ಬೆಲೆ ಏರಿಕೆ ಮಾಡಿ 10 ವರ್ಷಗಳಲ್ಲಿ ಬಡವರ ಮಧ್ಯಮ ವರ್ಗದವರ ಏನು ಒಂದು ಬದುಕಿಗೆ ದುಸ್ವಪ್ನವಾಗಿ ಕಾಣ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಏನೇ ಆದರೂ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ಮಾತ್ರ ಈ ಬದಲಾವಣೆ ಸಾಧ್ಯ.
ಜನರ ದುಃಖ ದುಮ್ಮಾನಗಳನ್ನು ಒರೆಸುವ ಕೆಲಸ ಕಾಂಗ್ರೆಸ್ ನಮಗೆ ಸಾಧ್ಯ ಅಂತ ಹೇಳಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನನಗೆ, ನಾನೊಬ್ಬ ಬಿ ಸಿವಿಲ್ ಇಂಜಿನಿಯರ್, ಬೆಂಗಳೂರಿನಲ್ಲಿ ಆರ್ಮಿ ಕಾಲೇಜಲ್ಲಿ ನನ್ನ ಪದವಿ ಪಡ್ಕೊಂಡಿದ್ದೀನಿ. ನನ್ನ ಹೆಂಡತಿ ಡೆಂಟಿಸ್ಟ್, ನನಗೆ ಇಬ್ಬರು ಮಕ್ಕಳು, ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಮಗಳು ಸೆಕೆಂಡ್ ಪಿ ಯು ಸಿ ಈಗ ಮುಗಿಸಿದ್ದಾರೆ. ನನಗೆ ಮತ್ತು ಕೋಲಾರಕ್ಕೆ ಹಳೆಯ ನಂಟಿದೆ. ನಮ್ಮ ತಾಯಿ ದಿವಂಗತ ಪುಟ್ಟಮ್ಮ ಅವರು 25 ವರ್ಷ ಆಯ್ತು ಅವರು ತೀರ್ಕೊಂಡು, ಅವರು ಅವರ ಮೂಲ ಚಿಂತಾಮಣಿ. ನಮ್ಮ ಇಬ್ಬರು ಅಕ್ಕಂದರು, ಒಬ್ರು ಚಂದ್ರ ಅಂತೇಳಿ ಇನ್ನೊಬ್ರು ಬೆನ್ನ ಅಂತೇಳಿ, ಚಂದ್ರ ಅವ್ರನ್ನ ಇದೇ ಕೋಲಾರಕ್ಕೆ ಜಯನಗರದಲ್ಲಿ ವಾಸ ಇದ್ರು, ವೆನಿಲ್ ಅಂತೇಳಿ ಶ್ರೀನಿವಾಸ್ಪುರ ತಾಲೂಕು, ಒಬ್ರು ರಿಟೈರ್ಡ್ ಹೆಡ್ ಮಾಸ್ಟರ್ ಈಗ ಅವ್ರ ಅವರ ಮಗ ತಲೆಪತಿ ಅವರಿಗೆ ನಾವು ಕೊಟ್ಟಿದ್ದೆ. ಬಹಳಷ್ಟು ಸ್ನೇಹಿತರು, ನಾವು ನನ್ನ ಯುವ ಕಾಂಗ್ರೆಸ್ ಒಡನಾಟದಲ್ಲಿದ್ದ ಬಹಳಷ್ಟು ಸ್ನೇಹಿತರು ಕೋಲಾರ ಜಿಲ್ಲೆಯವರಾಗಿದ್ದರು. ನಾನು ಒಂದು 2 ವರ್ಷ ಕೋಲಾರ ಜಿಲ್ಲೆಗೆ ಇನ್ಚಾರ್ಜ್ ಕೂಡ ಆಗಿದ್ದೆ. ಹಾಗಾಗಿ ನನಗೆ ಹಲವಾರು ಸ್ನೇಹಿತರು ಇಲ್ಲಿದ್ದಾರೆ. ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಸ್ನೇಹಿತರು ಕೂಡ ಎಲ್ಲ ಕೋಲಾರ ಮೂಲದವರೇ. ಹಾಗಾಗಿ ಕೋಲಾರ ನನಗೆ ಹೊಸದಲ್ಲ, ಇಲ್ಲ ಸಮಸ್ಯೆಗಳನ್ನು ಅರ್ಥಮಾಡಿದ್ದೀನಿ. ಅದಕ್ಕೆ ಏನೇನು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೋಬೇಕು ಅಂತ ಕೂಡ ನನಗೆ ಒಂದು ಅರಿವಿದೆ. ಮೊದಲಿಗೆ ಈ ಭಾಗದಲ್ಲಿ ನಮಗೆ ಮೇಜರ್ ರಿವರ್ಸ್ ಇಲ್ಲ, ನದಿಗಳಿಲ್ಲ. ರೈತರು ಅವಲಂಬಿತರಾಗಿರೋದು ಕೆರೆ ಕಟ್ಟೆಗಳ ಮೇಲೆ, ಬಾವಿಗಳ ಮೇಲೆ, ಬೋರ್ವೆಲ್ಗಳ ಮೇಲೆ, ಮಳೆಯ ಮೇಲೆ. ಅಂದ್ರೆ ಹಲವಾರು ಬಾರಿ ಈ ಪ್ರದೇಶಗಳು ಬರಗಾಲ ಸಿದ್ಧಾಗ್ತವೆ, ಅಂತರ್ಜಲ ಮಟ್ಟ ಕುಸಿತವೆ. ಹಲವಾರು ವರ್ಷಗಳಿಂದ ಈ ಸಮಸ್ಯೆಗಳು ಎದುರಾಗ್ತಾ ಇದ್ದಂತ ಸಂದರ್ಭದಲ್ಲಿ 2013 ಹಲವು ತಜ್ಞರ ಜೊತೆ ನಮ್ಮ ರಾಜ್ಯ ಸರ್ಕಾರ ಸಮಾಲೋಚನೆ ಮಾಡಿ ಒಂದು ಪರಿಹಾರ ತಂದಿದೆ. ಅದೇ KCY, ಕೋರ್ಬಂಗ್ಲಾ ಚನ್ನಘಟ್ಟ ವ್ಯಾಲಿ ಕೋಲಾರಕ್ಕೆ, ಹೆಚ್ಎನ್ ವ್ಯಾಲಿ ಚಿಕ್ಕಬಳ್ಳಾಪುರ. ಆ ನೀರನ್ನು ತಂದು ಇಲ್ಲಿ ಕೆರೆ ಕಟ್ಟೆಗಳನ್ನು ತುಂಬಿಸುವಂತ ಕೆಲಸ ಮಾಡಿದೆ. ಅದರಿಂದ ನಮಗೆ ಅಂತರ್ಜಲ ಮಟ್ಟ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಅದರಿಂದ ನಮ್ಗೇನು ವ್ಯವಸಾಯ ಆಗ್ಬೋದು, ಹಾರ್ಟಿಕಲ್ಚರ್ ಆಗ್ಬೋದು, ಹೈನುಗಾರಿಕೆ ಇರ್ಬೋದು, ಬಹಳಷ್ಟು ಸಹಕಾರಿ ಕೂಡ ಆಗಿದೆ. ಅದನ್ನ 2ನೇ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಮಗೆ ಬಹುಮತ ಸಿಗ್ಲಿಲ್ಲ. BJP ಅವರು ತಮ್ಮ ಆಪರೇಷನ್ ಕಮಲ ಅಂತ ಅರೇನ್ ಮಾಡ್ತಾ ಇದ್ರ ಪ್ರತಿಫಲಕ BJP ಅಧಿಕಾರಕ್ಕೆ ಕೂತ್ಕೊಂಡ್ರು. ಅವರು ಆಡಳಿತ ಮಾಡುವ 4 ವರ್ಷಗಳಲ್ಲಿ ಯಾವುದೇ ಒಂದು ಕೋಲಾರಕ್ಕೆ ಅಭಿವೃದ್ಧಿ ಅವರು ಮಾಡಲಿಲ್ಲ. ಈಗ ಮತ್ತೆ ನಮ್ಮ ಸರ್ಕಾರ ಬಂದಿದೆ. ನಾವು ಈ KCY ಹೆಚ್ಚಿನ 2ನೇ ಹಂತವನ್ನು ಶುರು ಮಾಡಬೇಕಾಗಿದೆ. ಅದರಿಂದ ಹೆಚ್ಚು ಅನುಕೂಲ ರೈತರಿಗಾಗುತ್ತೆ. ಏನು ಕುಡಿಯುವ ನೀರಿನ ಸಮಸ್ಯೆ ಇದೆ, ಅದಕ್ಕೆ ಎತ್ತಿನ ಹೊಳೆ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಆಗಲೇ 2013 ನಾವು ಸ್ಟಾರ್ಟ್ ಮಾಡಬೇಕಂತಿದ್ದೀವಿ. ಆದರೆ ಪರಿಸರವಾದಿಗಳಿಂದ ಹಾಗೂ ಲ್ಯಾಂಡ್ ಅಕ್ವಿಸಿಷನ್ ಫಾರ್ಮರ್ಸ್ ಸ್ವಲ್ಪ ಬೆಲೆ ಜಾಸ್ತಿ ಕೇಳುತ್ತಾ ಇರೋದ್ರಿಂದ, ಸುಮಾರು ಜನ ಕೋರ್ಟ್ ಹೋಗಿರೋದ್ರಿಂದ ಅದು ಸ್ವಲ್ಪ ತಾತ್ಕಾಲಿಕವಾಗಿ ತಡೆಯಾಗಿದೆ. ನಾವು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಯಾರಿಟಿ ಅಂತ ಹೇಳಿ, ನ್ಯಾಷನಲ್ ಪ್ರಯಾರಿಟಿ ಅಂತ ಹೇಳಿ ನಾವೇನು ಮಾಡಬೇಕು ಅಂತ, ಅದಾದ್ರೆ ನಮ್ಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಕುಡಿಯುವ ನೀರು ಒಂದು ರಾಷ್ಟ್ರೀಯ ಪ್ರಯಾರಿಟಿ ಆಗಬೇಕಾಗಿದೆ. ನಂತರ ನಮ್ಮಲ್ಲೇನು ಸಣ್ಣ ಹಿಡುವಳಿದಾರಿದ್ದಾರೆ, ಏನದೆಲ್ಲ 100 ಎಕರೆ 500 ಎಕರೆ ಜಮೀನ್ದಾರಿಗಳಿಲ್ಲ, ಇಲ್ಲಿ ಇರೋದೆಲ್ಲ 2 ಎಕರೆ 3 ಎಕರೆ 4 ಎಕರೆ ಸಣ್ಣ ಅವ್ರಿಗೆ. ಇವರಿಗೆ ತುಂಬಾ ಲೇಬರ್ ಕಾರ್ಮಿಕರ ಕೊರತೆ ಇದೆ.